ತಾಲೂಕಿನಾದ್ಯಂತ ಅತಿಯಾದ ಮಳೆಯಿಂದ ಎರಡು ವರ್ಷ ಅತಿವೃಷ್ಟಿಗೆ ಹಾಳಾದ ಬೆಳೆ ಹಾನಿ ರೈತ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ವರ್ಷವೂ ಅಲ್ಪ ಸ್ವಲ್ಪ ಬಂದ ಬೆಳೆಯು ಸಂಪೂರ್ಣವಾಗಿ ರೈತನ ಕೈಗೆ ಬರುವ ಮೊದಲೇ ಬೆಲೆ ಕುಸಿತದ ದಲ್ಲಾಳಿಗಳು ತಮಗೆ ಮನ ಬಂದ ಹಾಗೆ ಹೆಸರು, ಶೇಂಗಾ, ಕಡಲೆಕಾಯಿ, ಅಲಸಂದಿ ಸೇರಿದಂತೆ ಹಲವು ಬೆಳೆಗಳಿಗೆ ಸರಿಯಾಗಿ ಬೆಲೆ ನೀಡಬೇಕು. ಹುಬ್ಬಳ್ಳಿವಾರು ಖರೀದಿ ಕೇಂದ್ರಗಳನ್ನು ತೆರೆದ ರೈತ ಬೆಳೆದ ಎಲ್ಲ ಬೆಳೆಗಳು ಎಷ್ಟೇ ಕಾಳು ಖರೀದಿಗೆ ಬಂದರೂ ಖರೀದಿ ಮಾಡಬೇಕೆಂದು ಕುಂದಕುಳ ಉಪತಹಸೀಲ್ದಾರ್ ಮುಳಗುಂದ್ ಮಠ್ ಅವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಕುಂದಕುಳ ಬೆಳೆ ರಕ್ಷಕ ಸಂಘದ ಅಧ್ಯಕ್ಷ ಸೋಮರಾವ್ ದೇಸಾಯಿ, ಕಿಸಾನ್ ಘಟಕದ ಅಧ್ಯಕ್ಷ ಗಂಗಪ್ಪ ಪಾನಿಗಟ್ಟಿ, ನಾಗರಾಜ್ ದೇಶಪಾಂಡೆ, ಸಿದ್ದಪ್ಪ ಇಂಗಹಳ್ಳಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.